गणेश चतुर्थी अंगवागी इळकल नगर हागू ग्रामीण पोलिस ठाणे आवरणदल्ली हुणवल सीताय होस्करप्प कोळूर इवर नेतृत्वदल्ली शांति सभे करेयलागित्तु। सभेयन्नु उद्देशिसि सीताय होस्करप्प कोळूर मातनाडि कोविड मूरने अले हागू सरकारद नियम अनुसार गणेश चतुर्थियन्नु सरळवागि आचरिसि ಎಂದು ಹೇಳಿದರು। ಜೊತೆಗೆ ಎಲ್ಲ ಸಾರ್ವಜನಿಕರು ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಬೇಕು। ಜೊತೆಗೆ ಪಿಎಸ್ಐ ಬಸವರಾಜ ತಿಪ್ಪಾರೆಡ್ಡಿ ಸರ್ಕಾರದ ಮಾರ್ಗಸೂಚಿಗಳನ್ನು ವಿಸ್ತಾರವಾಗಿ ಹೇಳಿದರು। ಇದೇ ಸಂದರ್ಭದಲ್ಲಿ ನಗರಸಭೆ ಆಯುಕ್ತರಾದ ರಾಮಕೃಷ್ಣ ಪ್ರಸಿದ್ಧಂಕೊಳ್ಳ ಹಾಗೂ ಇಳಕಲ್ ತಾಲೂಕು ಪಂಚಾಯತ್ ಎಡಿ ಅಧಿಕಾರಿಯಾದ ಗಿರಿಮಲ್ಲಯ್ಯ ಸಿರಗುಪ್ಪಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು। ಇದೇ ಸಂದರ್ಭದಲ್ಲಿ ನಗರ ಪೊಲೀಸ್ ಠಾಣೆ ಪಿಎಸ್ಐ ಬಸವರಾಜ ತಿಪ್ಪಾರೆಡ್ಡಿ ನಗರಸಭೆ ಆಯುಕ್ತರಾದ ರಾಮಕೃಷ್ಣ ಪ್ರಸಿದ್ಧಂಕೊಳ್ಳ ನಗರಸಭೆ ಆರೋಗ್ಯ ಅಧಿಕಾರಿಯಾದ ಗುರುಸ್ವಾಮಿ ತಾಲೂಕು ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾದ ಚೇತನ ಶಾವಿ ಹಾಗೂ ತಾಲೂಕು ಪಂಚಾಯತ್ ಎಲ್ಲ ಗ್ರಾಮ ಪಂಚಾಯತ್ ಪಿಡಿಒಗಳು ನಗರದ ಹಿರಿಯರು ಮಾಂತಪ್ಪ ಚಿಂಗಿ ಪ್ರದೀಪ್ ಅಮರಣ್ಣವರು ಇನ್ನಿತರ ಉಪಸ್ಥಿತರಿದ್ದರು। ಎಕ್ಸ್ಪ್ರೆಸ್ ನ್ಯೂಸ್ ಇಲ್ಕಲ್ ಗುಂಡಪ್ಪ ಆಮೇಲೆ ಗಣೇಶ ಮೂರ್ತಿಗಳು ಅವರ ಮನೆಯಲ್ಲಿ ಅವರವರ ಮನೆಗಳಲ್ಲೇ ವಿಸರ್ಜನೆ ಮಾಡಬೇಕು ಹಾಗೂ ಏನು ಗಣಪತಿ ದೇವಸ್ಥಾನ ಅಲ್ಲಿ ಕೂಡಿಸ್ತಾರಲ್ಲ ಅತಿ ಸಮೀಪವಾದ ಸಮೀಪವಾದ ಮಾರ್ಗಗಳನ್ನು ಬಳಸಿ ವಿಸರ್ಜನೆ ಮಾಡಬೇಕಂತ ಇದ್ದಾರೆ। ಈಗ ಅಂದ್ರೆ ಒಂದು ಬಾಯಿ ದೂರ ಇರ್ತದೆ ಅಲ್ಲಿ ಒಂದು ಬಾಂಡ್ ಫಂಡ ಟೈಪ್ ಮಾಡಿಕೊಂಡು ಅಲ್ಲಿ ವಿಸರ್ಜನೆ ಮಾಡಬೇಕಂತ ಹೇಳ್ತಾರೆ। ಆಮೇಲೆ ಗಣೇಶ ಚತುರ್ಥಿ ಆಚರಿಸುವ ದೇವಸ್ಥಾನಗಳಲ್ಲಿ ದಿನನಿತ್ಯ ಸ್ಯಾನಿಟೈಸೇಷನ್ ಮಾಡತಕ್ಕದ್ದು ಹಾಗೂ ಸಾರ್ವಜನಿಕ ದರ್ಶನಕ್ಕಾಗಿ ಆಗಮಿಸುವ ಭಕ್ತಾದಿಗಳಿಗೆ ಸ್ಯಾನಿಟೈಸರ್ ಹಾಗೂ ಥರ್ಮಲ್ ಸ್ಕ್ರೀನಿಂಗ್ ವ್ಯವಸ್ಥೆಯನ್ನು ಕಲ್ಪಿಸತಕ್ಕದ್ದು। ಕೋವಿಡ್ 19 ಇದರಲ್ಲಿ ಇದರ ನಿಮಿತ್ತ ಅದು ಪಾಲನೆ ಮಾಡಲಿ ಅಂತೇಳಿ ಈ ಒಂದು ಎರಡು ವರ್ಷ ನೋಡಿದ್ವಿ ನಾವು ಇಲ್ಲಿ ಯಾವುದು ಮುಚ್ಚಿನ್ಸ್ ಇರ್ಬೋದು ಕಿಚನ್ಸ್ ಇರ್ಬೋದು ನಮ್ಮ ಹಿಂದೂಗಳು ಇರ್ಬೋದು ಎರಡು ವರ್ಷದಿಂದ ಯಾರು ಕೂಡ ಯಾವುದೋ ಹಬ್ಬ ಇದು ಸಾರ್ವತ್ರಿಕವಾಗಿ ಆಚರಣೆ ಮಾಡಿರೋದಿಲ್ಲ ಅವರವ್ರ ಮನೆಗೆ ಆಚರಣೆ ಮಾಡ್ಕೊಂಡಿದ್ದಾರೆ। ಅದೇ ರೀತಿ ನಾವು ಆಲ್ರೆಡಿ ತಮಿಳುನಾಡಲ್ಲಿ ನೋಡಿರ್ಬೋದು ಕೇರಳದಲ್ಲಿ ಎಲ್ಲ ಆಚರಣೆ ಮಾಡಬೇಕು ನಮ್ಮ ಸಂಸಾರದೊಟ್ಟಿಗೆ ನಾವು ಚೆಂದ ಇರಬೇಕು ಅಂತಂದರೆ ನಾವು ಬದುಕಿರ್ಬೇಕು। ನಮ್ಮ ಭಾರತ ಸರ್ಕಾರ ನಮ್ಮ ಸಂವಿಧಾನ ನಮಗೆ ಸ್ವಾತಂತ್ರ್ಯ ಕೊಟ್ಟಿದೆ ಮತ್ತು ಹಕ್ಕುಗಳು ಕೊಟ್ಟಿದೆ ಯಾರು ಕೂಡ ಸಾಯುವ ಹಕ್ಕು ನಮ್ಮ ಸಂವಿಧಾನ ಕೊಟ್ಟಿಲ್ಲ ಬದುಕುವ ಹಕ್ಕು ಕೊಟ್ಟಿದೆ। ಅದಕ್ಕೆ ನಮ್ಮ ಸರ್ಕಾರ ಏನಪ್ಪ ಅಂತಂದರೆ ಎಲ್ಲರೂ ಬದುಕಬೇಕೆಂಬ ಒಂದು ಸದುದ್ದೇಶದಿಂದ ಈ ಕೋವಿಡ್ 19 ನಿಯಮಗಳನ್ನು ರೂಪಣೆ ಮಾಡಿದೆ। ಆ ರೂಪಣೆ ಮಾಡಿದಂಥ ಕಾನೂನುಗಳನ್ನು ನಾವು ಓನ್ಲಿ ಪೊಲೀಸು ಮಾತ್ರ ನಾವು ಪಾಲನೆ ಮಾಡಿದರೆ ಸಾಲದು ಈ ಒಂದು ಕಾನೂನುಗಳನ್ನು ಪಾಲನೆ ಮಾಡಲಿಕ್ಕೆ ಪೊಲೀಸ್ ಒಟ್ಟಿಗೆ ತಾವು ಕೂಡ ಸಾರ್ವಜನಿಕರು ಸಹಕಾರ ಮಾಡಿದರೆ ನಾವು ಮತ್ತು ಕಂದಾಯ ಇಲಾಖೆ ಎಲ್ಲರೂ ಕೂಡ ಮತ್ತು ಆರೋಗ್ಯ ಇಲಾಖೆ ಎಲ್ಲರೂ ಕೂಡ ಅವರೊಟ್ಟಿಗೆ ನೀವು ಕೈಗಳನ್ನು ಜೋಡಿಸಿದರೆ ಆ ಒಂದು ಕೋವಿಡ್ ಮಹಾಮಾರಿಯನ್ನು ದೂರ ಇಡ್ಬೋದು। ದೂರ ಇಟ್ಟಾಗ ಮಾತ್ರ ನಾವು ನಿಶ್ಚಿಂತೆಯಿಂದ ನಾವು ಇದ್ದು ನಮ್ಮ ಸಂಸಾರವನ್ನು ಕೂಡ ಸಿಪಿಐ ಸಾಹೇಬರು ಮುಂದೆ ಸಾಹೇಬರು ಇದನ್ನು ಗಣೇಶ ಚತುರ್ಥಿ ಅಂಗವಾಗಿ ಆಚರಿಸತಕ್ಕಂಥ ಈ ಒಂದು ಹಬ್ಬದ ಮುಂಚಿತವಾಗಿಯೇ ಅವರು ಈ ಒಂದು ವೇದಿಕೆಯನ್ನು ಯಾಕಂತಂದ್ರೆ ಮನೆಯಲ್ಲಿ ಕೊರೋನಾ ಏನೋ ಮಹಾಮಾರಿ ಬರೋಕ್ಕಿಂತ ಮುಂಚಿತವಾಗಿ ಇಂಥ ಒಂದು ಅವಘಡಗಳು ಒಂದು ಆಘಾತಕಾರಿ ಘಟನೆಗಳ ಕರೆದು ಎಲ್ಲರಿಗೂ ಈ ಮುನ್ನೆಚ್ಚರಿಕೆ ಕೊಟ್ಟಿದ್ದಕ್ಕಾಗಿ ನಮ್ಮ ಎಲ್ಲ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಪದ್ಧತಿಯಲ್ಲ ಅದು ಹಿಂದೂ ಸಂಪ್ರದಾಯ ಪ್ರಕಾರ ಈಗಲಿಂತಲ್ಲ ಪುರಾತನ ಕಾಲದಿಂದನೂ ಇಟ್ಕೊಂಬರುವಂಥ ಪದ್ಧತಿ ಒಂದ್ಸಲ ತಪ್ಪಿಸಿದ್ರೆ ಇನ್ನೊಂದ್ಸಲ ಮಾಡಲಿಕ್ಕೆ ಬರಲ್ಲ। ಅದಕ್ಕೆ ನಮ್ದು ಏನಾದ ಕೋರಿಕೆ ಅಂತಂತಂದರೆ ವಿಘ್ನ ನಿವಾರಕ ಅಂದರೆ ವಿಘ್ನ ವಿವರಣ ಇತ್ತು ಕೇಸ್ ಮಾಡುವಂಥ ಶಕ್ತಿ ಆ ಗಣಪಕ್ಕೆ ದೇವ್ರು ಕೊಟ್ಟಿದೆ। ಆ ಗಣಪನ ಆಶೀರ್ವಾದ ನಮ್ಮಲ್ಲಿ ಇತ್ತಂದರೆ ಈ ಕೊರೋನಾ ಮೂರನೆಯಲ್ಲಿನೂ ಹೋಗುವಂಥ ಶಕ್ತಿ ಅವನ ಬಳಿ ಇದೆ। ಆದರೆ ಆ ಒಂದು ಕೊರೋನಾವನ್ನು ಒಂದು ಹೆಸರಿಗೆ ಹೆದರಿ ನಾವು ಜೀವನ ಮಾಡಿದ್ರೆ ನಮ್ಮ ದೇಶದೊಳಗಾಯಿತು ನಮ್ಮದಾಯಿತು ನಮ್ಮ ಮನೆ ಪರಿಸ್ಥಿತಿ ಆಯಿತು ಕೆಡುವಂಥ ಲಕ್ಷಣಗಳು ಈ ಎರಡು ವರ್ಷದೊಳಗೆ ಎಷ್ಟು ಕಂಗಾಲಾಗಿದ್ದಾರೆ ಜನ ಅನ್ನೋದು ಎಲ್ಲರಿಗೂ ಬರ್ತದೆ। ಅದಕ್ಕೆ ಹೆದರಿ ಬಾಳೆ ಮಾಡುವುದಿಲ್ಲ ಪ್ರಧಾನಮಂತ್ರಿಗಳೇ ಹೇಳಿದ್ದಾರೆ ಅದನ್ನು ಫೇಸ್ ಮಾಡಬೇಕು ಚಾಚು ತಪ್ಪದ ನಿಯಮಗಳನ್ನು ಪಾಲಿಸಬೇಕು ಮಾಡಿ ಮುಂದುಕೋಬೇಕು ಅಂತ ಹೇಳಿದ್ದಾರೆ। ಆ ರೀತಿಯಲ್ಲೇ ನಾವು ಐತ್ಲ ಮಾಡೋ ಮಾಡಿಲ್ಲ ಈಗೇನೈತ್ಲ ಈಗ ಸರ್ಕಾರದಿಂದ ಆದೇಶ ಬಂದಿದೆ ಈಗ ಅವ್ರು ಹೇಳಿದ್ರು ಪಾಪ ಅವ್ರಿಂದ ಏನಿಲ್ಲ ಅಧಿಕಾರಿಗಳು ಸರ್ಕಾರದಿಂದ ಬಂದಂಥದ್ದು ಹೇಳಿದ್ದಾರೆ ಅದು ದೊಡ್ಡದೂ ಇಡೋದಲ್ಲ ಸಣ್ಣದೇ ಇಡ್ತೀವಿ ಅದು ಪರಿಸರ ಸ್ನೇಹಿನೇ ಇಡ್ತೀವಿ ಈ ಸಲ ಇಡೋಕ್ಕೆ ಸಣ್ಣದ ಇಡ್ತೀವಿ ಮತ್ತು ಮುಂದೆ ಕೊರೋನಾ ಹೋಯ್ತಂದ್ರೆ ದೊಡ್ಡ ಪ್ರಮಾಣದಲ್ಲಿ ಇಡಲಿಕ್ಕೆ ಅವಾಗ ಪರ್ಮಿಷನ್ ಕೊಡತ್ತೆ ಈಗ ಸಣ್ಣದ ಇಡಕ್ಕಾರ ಇದ್ರೆ ಪರ್ಮಿಷನ್ ಕೊಡ್ರಿ ಯಾಕಂತಂದ್ರೆ ಇದ್ರೆ ನಾವು ನಿಯಮ ಪಾಲನೆ ಮಾಡೇ ಮಾಡ್ತೀವಿ ಈಗ ನಾವು ಎಲ್ಲಿ ಬಂದೇವು ಅಂತಂದ್ರೆ ಎಷ್ಟು ಮಂದಿ ನಿಯಮ ಪಾಲನೆ ಮಾಡೋಕ್ಕೆ ಗೊತ್ತಾರೆ ನೂರು ಮುಖ ನೋಡಿದ್ರೆ ಗೊತ್ತಾಗುತ್ತೆ ಅಂತೇನಂತ ಕೆಟ್ಟ ತಿಳ್ಕೊಬೇಡ್ರಿ
ಅದರಿಂದಲೇ ಇದ್ದಿದ್ದ ಪರಿಸ್ಥಿತಿ ಅಂತ ನಾವು ನಿಷ್ಕಾಳಜಿತನ ಮಾಡ್ತಾ ಇದ್ದೇವೆ. ಎಷ್ಟು ಮಂದಿ ಮನೆಯಾಗ ಮುಖದಲ್ಲಿ ಮಾಸ್ಕ್ ಇದೆ ನೋಡಿ, ಊರೆಯಲ್ಲಿ ಅಂತೇವೆ ಅಲ್ಪ ಕಾಪಾಡೋದು ನಾವೇ. ಅದಕ್ಕೆ ದಯವಿಟ್ಟು ನಾನು ಜಮಖಂಡಿ ಒಳಗಿದ್ದಾಗ ನಾನು ಒಂದು ಮದುವೆ ಕೇಸಿಗೆ ಕಂಪ್ಲೇಂಟ್ ಮಾಡಿದೆ. ಅವರು ಇನ್ಸ್ಪೆಕ್ಟರ್, ಅದು ಎಕ್ಸೈಸ್ ಇನ್ಸ್ಪೆಕ್ಟರ್ ಅಸೈನ್ ಅವ್ರಿ ಒಂದು ವರ್ಷ ಆಗಿತ್ತು. ಅವರಿಗೆ ಮೊದಲು ಮುಂಚಿತಾಗಿ ನಾವು ಪರ್ಮಿಷನ್ ಕೊಟ್ಟಿದ್ದೆ ಅಲ್ಲೇ ಮಾಡ್ಕೊಂಡು ಮಾಡ್ತಾರೆ ಹೀಗೆ. ಆ ಪ್ಲೇಸ್ ಬಿಟ್ಟೆ 200 ಮಂದಿ ಕೂಡಿಸಿ ಬೇರೆ ಕಡೆ ಮಾಡ್ಕೊಂಡ್ರು. ಮಾಡ್ಕೊಂಡಾಗ ನಾವು ಅವ್ರಿಗೆ ಅನಿವಾರ್ಯವಾಗಿ ಮಾಡ್ಬೇಕಾಗಿ ಮಾಡಿದ್ವಿ. ಆ ಮನುಷ್ಯ ಏನಂದ, ಈ ಹುಡುಗಿ ಕಾಲ್ಗಳ ಸರಿ ಇಲ್ಲ ನೋಡ್ರಿ, ಆ ಹುಡುಗಿ ಕಾಲ್ಗಳ ಸರಿ ಇಲ್ಲ. ಮದುವೆ ದಿವಸ ನನ್ನ ಕಂಪ್ಲೇಂಟ್ ಆಯ್ತು, ಅವನದು ಪ್ರೊಫೆಸರ್ ಆಗಿಲ್ಲ. ನಿಮಗೆ ಏನಾಗತ್ತೆ ಅದೇ ಲೈಬ್ರರಿ ಬುಕ್ ಬರ್ಕೊಂಡು ಏನಾಗತ್ತಾಗತ್ತೆ ಹಿಂಗೆ ಆಗ ಬರೋಕ್ಕೆ ಕೆಲವೊಂದು ವಿಷಯದಾಗ ನಾವು ಸ್ವಲ್ಪ ಫೈಲ್ಡ್ ಆಗಿರ್ಬೋದು. ಅದನ್ನೇ ನಮ್ಮ ಗೌರ್ಮೆಂಟ್ ಅಂತ ಯಾರು ಕೊಟ್ಟಿಲ್ಲ. ಅದಕ್ಕೆ ನೀವು ಅಪ್ರೀತಿ ಕಾನೂನನ್ನು ನಾವು ಮಾಡ್ತಿರ್ತೀವಿ, ಆದ್ರೆ ತಮ್ಮ ಸಹಕಾರ ಮಾಡ್ತೀವಿ. ಅದಕ್ಕೆಲ್ಲರೂ ಸಹಕಾರ ಕೊಡ್ರಿ, ನಾವು ನಿಮ್ಮ ಜೊತೆಗೆ ಸಹಕಾರ ಮಾಡಿರ್ತೀವಿ. ನಾವು ಮನುಷ್ಯರಿದ್ದೀವಿ, ನೀವು ಮನುಷ್ಯರಿದ್ದೀವಿ, ನಿಮಗೆ ಬಂದದ್ದು ನಮಗೆ ಬರಬೇಕು. ಹಾ, ಕಿಟಕಿ ಬಂದು ನಮಗೆ ಬರಬೇಕು. ಯಾಕಂತಂದ್ರೆ ನಾವೆಲ್ಲರೂ ಹೋಗಿ ನಾವು ತಿಂಗಳ ಬರ್ತೀವಿ. ಹಾ, ನಾವು ತಿಂಗಳ ಬರ್ತೀವಿ. ನಾವು ನಿಮ್ಗೆ ಹುಡುಗಿ ಬರ್ಬೇಕಾದ್ರೆ ಅಂದ್ಕೊಂಡು ಬರ್ತೀವಿ. ಎಲ್ಲಿ ಬಂದ ಏನು ಬರ್ತಾನೆ ಅಂತೇಳಿ. ಅದಕ್ಕೆ ನಾವು ಆರೋಗ್ಯದಿಂದ ಈಗಷ್ಟು ನಮ್ಮಲ್ಲಿ 70% ವ್ಯಾಕ್ಸಿನೇಷನ್ ಆಗಿ ಇನ್ನೊಂದು 20% ಕೆಲವೊಂದು ಆರೋಗ್ಯದಿಂದ ಅಷ್ಟು ಬಿಟ್ಟಿರ್ತಾರೆ. ಇಲ್ಲಿ ಬರುವಂಥ ದಿನಮಾನಗಳು ಈಗ ಕೊರೋನಾ ನಿರ್ಮೂಲನೆ ಆಗ್ಬೋದು. ಅಲ್ಲಿವರೆಗೂ ನಾವು ಸರ್ಕಾರ ಇವ್ರಿಗೆ ನಮ್ಮ ಸಲಹೆ, ಸರ್ಕಾರ ನಮ್ಮ ಕಾನೂನನ್ನು ರಕ್ಷಣೆ ಮಾಡಿದ್ರೆ ಸಾರ್ವಜನಿಕರ ಸಲಹೆ. ಆದರೆ ಸರ್ಕಾರ ಏನು ರಕ್ಷಣೆ ಮಾಡಿದ್ರೆ ಅದರ ಕಾನೂನನ್ನು ನಾವು ಪಾಲಿಸೋಣ ಅಂತ ಮಾತನ್ನು ಹೇಳಿ.